हाय हेलो नमस्ते एंड वेलकम टू अवर चैनल नाविवत्तु नोड़ता इरुवंत रेसिपी उंदु सिंपल आगिरुवंत केवल 10 निमिषदल्ली माडुवंत ई ओत्तु शाविगे मत्तु कोकोनट मिल्क रेसिपी ई रेसिपी ना माडोकु मुंचे इदे फर्स्ट टाइम नीवु नन्न चानल अन्नु नोड़ता इद्रे प्लीज सब्सक्राइब माडि हागे पक्कदल्लिरुव बेल ऐकान अन्नु क्लिक माडि मत्ते याके तड माडोदु बन्नि फ्रेंड्स इदक्के बेकागिरुवंत इंग्रीडियंट्स नोडोण रेसिपी ना स्टार्ट माडोण अक्की हिट्टु उप्पु तेंगिन तुरी बेल्ला एलक्की ईगा फस्ट नानिल्ली अक्की हिट्टन चेन्नागि जरडि हिडिदिट्टिदीनि इदक्के ओंदु पिंच उप्पन्न सेरिस्कोंडु ओंदु सल नीटा मिक्स माड्कोळ्ळोण इदक्के तुंबा बिसि इरुवंत नीरन्न हाकि नावु चेन्नागि रोट्टि ರೊಟ್ಟಿಗೆ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ತುಂಬ ಹಾರ್ಡ್ ಆಗೂ ಇರಬಾರದು ತುಂಬ ಸಾಫ್ಟ್ ಆಗೂ ಇರಬಾರದು ಮೀಡಿಯಂ ಆಗಿರಬೇಕು ಇದನ್ನ ನೋಡಿ ಈಗ ರೆಡಿ ಆಗಿದೆ ಕಲಸಿಟ್ ಆಗಿದೆ ನಾನು ಈಗ ಇದಕ್ಕೆ ಈಗ ನೆಕ್ಸ್ಟ್ ಕೋಕೋನಟ್ ಮಿಲ್ಕ್ ನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ಗೆ 1 ಕಪ್ ಅಷ್ಟು ತೆಂಗಿನ ತುರಿನ ಹಾಕೊಳ್ಳೋಣ ಏಲಕ್ಕಿ ಸ್ವಲ್ಪ ನೀರು ಮೂರನ್ನುವೆ ಒಂದು ಫೈನ್ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ನಾವು ಇದನ್ನ ನಾವು ಡೈರೆಕ್ಟ್ ಹಾಗೆ ಕೂಡ ಹಾಕಿ ನಾವು ಕೋಕೋನಟ್ ಮಿಲ್ಕ್ ಮಾಡ್ಕೊಬಹುದು ಇಲ್ಲ ಅಂದ್ರೆ ಒಂದು ಬಿಳಿ ಬಟ್ಟೆಯಿಂದ ಫುಲ್ ಫಿಲ್ಟರ್ ಮಾಡಿ ನಾವು ಕೂಡ ಮಾಡ್ಕೊಬಹುದು ಈಗ ನೋಡಿ ನಾನು ಬೆಲ್ಲನ ಕರಗಿಸ್ಕೊಂತಾ ಇದೀನಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ಪ್ರೋಸೆಸ್ ನಾವು ರುಬ್ಬಿಟ್ಟಿರುವಂತ ತೆಂಗಿನಕಾಯಿ ಮತ್ತೆ ಏಲಕ್ಕಿ ಎರಡನ್ನೂ ಹಾಕಿ ನಮಗೆ ಸ್ವಲ್ಪ ತಿಕ್ಕಾಗಿ ಇರಲಿ ತುಂಬಾ ನೀರ್ ತರ ಮಾಡಬಾರದು ಯಾಕಂದ್ರೆ ನಾವು ಬೆಲ್ಲನ ಕರಗಿಸ್ಕೊಂತಾ ಇದೀವಲ್ವಾ ಆ ನೀರನ್ನು ಇದಕ್ಕೆ ನಾವು ಹಾಕೋಬೇಕಾಗುತ್ತೆ ಇದು ಚೆನ್ನಾಗಿ ಇದರಲ್ಲಿ ಇರುವಂತ ಹಸಿ ವಾಸನೆ ಎಲ್ಲಾ ಹೋಗಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಲಾಸ್ಟ್ ಅಲ್ಲಿ ಬೆಲ್ಲನ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಕೇವಲ 10 ನಿಮಿಷದಲ್ಲಿ ಮಾಡುವಂತ ರೆಸಿಪಿ ಇದು ಈಗ ಕೋಕೋನಟ್ ಮಿಲ್ಕ್ ಕೂಡ ರೆಡಿ ಆಗಿದೆ ತುಂಬಾ ಈಜಿಯಾಗಿ ಮಾಡ್ಕೊಬಹುದು ನೆಕ್ಸ್ಟ್ ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಇಡ್ಲಿ ಪಾತ್ರೆಯಲ್ಲಿ ಸೇಮ್ ನಾವು ಇಡ್ಲಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕುಕ್ ಮಾಡ್ಕೊಳ್ಳೋಣ ನೋಡಿ ಚಕ್ಲಿ ಒಳ್ಳಲಿ ಸಣ್ಣದು ಸಣ್ಣ ಸಣ್ಣದು ಹೋಲ್ ಆಗಿರುವಂತ ಆ ಪ್ಲೇಟ್ ಇದೆ ಅಲ್ವಾ ಅದರಲ್ಲಿ ನಾವು ಒತ್ತು ಶಾವಿಗೆನ ತುಂಬಾ ಈಜಿಯಾಗಿ ಮಾಡ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಇದು ಕುಕ್ ಆಗಲಿಕ್ಕೆ ಕೇವಲ 5 ನಿಮಿಷ ಸಾಕು ಬೇಗ ಕುಕ್ ಆಗೋಗುತ್ತೆ ಇದು ಇದನ್ನ ಇನ್ನೂ ಕೂಡ 2-3 ರೀತಿಯಲ್ಲೂ ಕೂಡ ಮಾಡಬಹುದು ಕೆಲವರು ಇಡ್ಲಿ ಮಾಡಿ ಇಡ್ಲಿಯಿಂದ ಮಾಡ್ತಾರೆ ಕೇರಳ ಸ್ಟೈಲ್ ಅಲ್ಲಿ ಅಕ್ಕಿನ ತೊಳೆದು ನೆರಳಲ್ಲೇ ಒಣಗಾಕಿ ಅದನ್ನ ಮಿಲ್ ಮಾಡ್ಸ್ಕೊಂಡು ಉರಿದುಬಿಟ್ಟು ಆ ರೀತಿನು ಮಾಡ್ತಾರೆ ಇದು ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ನಿಮಗೆ ತುಂಬಾ ಸಿಂಪಲ್ ಆಗಿ ಮತ್ತೆ ಈಜಿ ಆಗಿರುವಂತ ಮೆಥಡ್ ಇದು ನೋಡಿ ರೆಡಿ ಆಗಿದೆ ಒತ್ತು ಶಾವಿಗೆ ನಮ್ಮ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾವು ಒಂದೊಂದು ಇಡ್ಲಿ ರೀತಿ ಅದನ್ನ ನಾವು ನೀಟಾಗಿ ಮಾಡ್ಕೊಂಡಿದ್ದೀವಿ ಇದನ್ನ ಕೋಕೋನಟ್ ಮಿಲ್ಕ್ ಜೊತೆ ಅಥವಾ ಚಿಕನ್ ಸಾಂಬಾರ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಇದನ್ನ ಲೆಮನ್ ಹಾಕಿ ನಾವು ಸೇಮ್ ಚಿತ್ರನ ಯಾವ ರೀತಿ ಮಾಡ್ತೀವಿ ಅದೇ ಟೈಪ್ ಅಲ್ಲಿ ಮಾಡಿದ್ರೂನು ತುಂಬಾ ಚೆನ್ನಾಗಿರುತ್ತೆ ಟೊಮೆಟೋ ರೈಸ್ ಮಾಡೋ ರೀತಿ ಮಾಡಿದ್ರೂನು ಚೆನ್ನಾಗಿರುತ್ತೆ ಲೆಮನ್ ರೈಸ್ ಮಾಡೋ ಟೈಪ್ ಅಲ್ಲಿ ಮಾಡಿದ್ರೂನು ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಆನ್ ವಾಚಿಂಗ್